ಅಥಣಿ ಪಟ್ಟಣದಲ್ಲಿ ಯುನೈಟೆಡ್ ವೆಲ್ಫೇರ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಮುಕ್ತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅಥಣಿ ಪಟ್ಟಣದ ಸನಾ ಪಿಯು ಕಾಲೇಜಿನಲ್ಲಿ ಯುನೈಟೆಡ್ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ರಕ್ತದಾನ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ 50ಕ್ಕೂ ಅಧಿಕ ಜನ ರಕ್ತದಾನ ಮಾಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ಪಿರ್ದೋಷ್ ಅನ್ಸಾರಿ, ರಕ್ತದಾನ ಪೃಷ್ಠದಾನ, ರಕ್ತ ನೀಡುವುದರಿಂದ ಅನೇಕರ ಜೀವ ರಕ್ಷಣೆಯಾಗುತ್ತದೆ ಮತ್ತು ರಕ್ತದಾನ ಮಾಡುವವರ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಎಂದರು. ಇದು ಯುನೈಟೆಡ್ ವೆಲ್ಫೇರ್ ಫೌಂಡೇಶನ್ ಇಂದ ಇದು ಬ್ಲಡ್ ಕ್ಯಾಂಪ್ ನಡೆಯಲಾಗಿದೆ. ಇದು ಅಥಣಿ ಬ್ಲಡ್ ಬ್ಯಾಂಕ್ ಅವರು ಬಂದಿದ್ದಾರೆ. ಇಟ್ ದ ಡೊನೇಷನ್ ಆಫ್ ಬ್ಲಡ್, ಇಟ್ ಹ್ಯಾಸ್ ವೇರಿಯಸ್ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ಆಲ್ಸೋ ಡೊನೇಷನ್ ಆಫ್ ಬ್ಲಡ್ ಸೇವ್ ಲೈವ್ಸ್. ಇಫ್ ಯು ಡೊನೇಟ್ ಬ್ಲಡ್, ದೇರ್ ಇಸ್ ಭಾಳ ಭಾಳ ಅದ ಸ್ಕ್ಯಾರ್ಸಿಟಿ ಅದ ಬ್ಲಡಿಂದ, ಮತ್ತು ಡಿಮಾಂಡ್ ಭಾಳ ಅದ. ಮೇ ಡೈಲಿ ಡೈಲಿ ಇನ್ ಟರ್ಮ್ಸ್ ಆಫ್ ಮೆನಿ ಪೀಪಲ್ ಡೈ ಡ್ಯೂ ಟು ಸ್ಕ್ಯಾರ್ಸಿಟಿ ಆಫ್ ಬ್ಲಡ್. ಅದಕ್ಕೆ ಬ್ಲಡ್ ಡೊನೇಟ್ ಮಾಡೋದು ಇದು ಮಹಾಪುಣ್ಯ ಇದು. ಮತ್ತು ಯಾರು ಡೊನೇಟ್ ಮಾಡುತ್ತಾರೆ ಅವ್ರಿಗೂ ಹೆಲ್ತ್ ಬೆನಿಫಿಟ್ ಇದೆ, ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ. ಅದು ಎಲ್ಲರಿಗೆ ನಮ್ದು ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ತಮ್ಮ ಇದು ಬ್ಲಡ್ ಏನು ಎಲ್ಲ ಫ್ರೀ ನಮ್ಗೆ ದೇವರು ಕಟ್ಟುವುದು, ಅದು ಒಂದು ವರದಾನ, ಅದು ಫ್ರೀನಾಗ ಸಿಗುತ್ತದೆ. ಅದು ವಿದೌಟ್ ಎನಿ ಇನ್ವೆಸ್ಟ್ಮೆಂಟ್ ನಾವು ಫ್ರೀನಾಗಿ ಬೇರೆದವರಿಗೆ ನಾವು ಇದು ಡೊನೇಟ್ ಮಾಡಿದಂದರೆ ನಮಗೆ ನಾವು ಭಾಳಷ್ಟು ಲೈಫನ್ನು ನಾವು ಸೇವ್ ಮಾಡ್ಬೋದು. ಅಥಣಿ ಸನಾ ಪಿ ಯು ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಕುಂಡ್ಕೊಂಡಿದ್ದೀವಿ. ಅಟ್ ಪ್ರೆಸೆಂಟು 25 ಯುನಿಟ್ಸ್ ಬ್ಲಡ್ ಆಗಿದೆ, ಇನ್ನೂ ಜನ ಬರ್ತಾ ಇದ್ದಾರೆ. ನಮ್ಮ ಹೋಪ್ಸು 100 ಯುನಿಟ್ ಆಗ್ಬೋದಂತ ಟಾರ್ಗೆಟ್ ಇದೆ, ನೋಡೋಣ. ಇದು ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಇರ್ಫಾನ್ ತಾಂಬೋಳಿ, ಖಲೀಲ್ ಬಾಗ್ವಾನ್, ಮುದಸರ್ ಮೌಲ್ವಿ, ವಶೀಂ ಸಾತ್ಬಚ್ಚೆ, ಇರ್ಫಾನ್ ದರೂರ್, ಆಸಿಫ್ ಮಿರ್ಜಿ, ಮಜರ್ ಶೇಖ್ ಅಬಿದ್ ಮುಲ್ಲಾ, ಫಯಾಜ್ ಮೌಲ್ವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.